ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮಧುಂದಾವರ್ತಿ ಒಲಿವ ಟಿವಿ ಕಾರ್ಯಕ್ರಮದ ಮುಖಾಂತರ ನಿಮ್ಮೊಟ್ಟಿಗೆ ಬರಲು ಯೇಸು ಕ್ರಿಸ್ತನಲ್ಲಿ ನಾನು ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯರೇ, ಸುಮಾರು 27 ವರ್ಷಗಳಿಂದ ಮೆಥಡಿಸ್ಟ್ ಚರ್ಚ್ ರಾಯಚೂರ್ ಜಿಲ್ಲೆಯ ಗ್ರಾಮಾಂತರಗಳಲ್ಲಿ ಸುಮಾರು 27 ವರ್ಷದಿಂದ ಸುಮಾರು 22 ಸಭೆಗಳಲ್ಲಿ ನಾನು ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೃಪೆಯಲ್ಲಿ ನನ್ನನ್ನು ಎಷ್ಟೋ ತನ್ನ ಆತ್ಮನದಿಂದ ನಮ್ಮನ್ನು ನಡೆಸಿ ತನ್ನ ಕೃಪೆಯಲ್ಲಿ ನಮ್ಮನ್ನು ಬಲಪಡಿಸಿ ಆತನು ತನ್ನ ಸೇವೆಯಲ್ಲಿ ನಡೆಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತಾ ಸ್ತೋತ್ರವನ್ನು ಸಮರ್ಪಿಸುವವನಾಗಿದ್ದೇನೆ. ಪ್ರಿಯರೇ, ಈ 4ನೇ ಸಂದೇಶವನ್ನು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪರಿಶುದ್ಧವಾದ ಪಾದಚರಣಗಳಲ್ಲಿ ಬಂದಿದ್ದೇವೆ. ನಿನ್ನ ಭಕ್ತರು ನಿನ್ನ ಮಾತುಗಳನ್ನು ಕೇಳುತ್ತಿರುವಾಗ ಅವರ ಆತ್ಮಿಕ ಹೃದಯಗಳನ್ನು ತೆರೆಯ ಮಾಡು, ಆತ್ಮಿಕ ಕಿವಿಗಳನ್ನು ತೆರೆಯ ಮಾಡು. ಅವರು ನಿಮ್ಮ ಮಾತುಗಳನ್ನು ಕೇಳುವಾಗ ಪರಿಶುದ್ಧಾತ್ಮನ ಮುಖಾಂತರ ಕಾರ್ಯ ಮಾಡು. ನಂಬಿಕೆಯಲ್ಲಿ ಬಲವಂತರಾಗುವಂತೆ, ಅವರ ನಂಬಿಕೆ ಪ್ರಬಲಗೊಳ್ಳಲಿಕ್ಕಾಗುವಂತೆ ಅವರು ಕೇಳುವ ವಾಕ್ಯದ ಮುಖಾಂತರ ನಿನ್ನ ಆತ್ಮನ ಮೂಲಕ ಬಲಪಡಿಸು. ಅಲ್ಪನಾದ ನನ್ನನ್ನು ನಿನ್ನ ವಾಕ್ಯದಿಂದ ತುಂಬಿಸಿ ನಿನ್ನ ಪರಿಶುದ್ಧಾತ್ಮನ ಮುಖಾಂತರ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆ ಗಂಡ ಸತ್ತವಳಾಗಿದ್ದಳು. ಆಕೆ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ ಏಳು, ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎತ್ತಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತದಲ್ಲಿಯೂ ಹಬ್ಬಿತು ಎಂಬುವಂಥದ್ದೇ. ಪ್ರಿಯರೇ, ಈ ದಿನ ದೈವ ಸಂದೇಶದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯವರು 2000 ವರ್ಷಗಳ ಹಿಂದೆ ಅವರು ನಾನಾ ಹಳ್ಳಿಗಳಲ್ಲಿ ಯೂದಾಯ ಗಲೀಲಾಯ ಸಮಾರಿಯ ಪ್ರಾಂತಗಳಲ್ಲಿ ಸುವಾರ್ತೆ ಸಾರ್ತಾ ಇರುವಾಗ ಆತನೊಟ್ಟಿಗೆ ಎಷ್ಟೋ ಜನರು, ಆತನೊಟ್ಟಿಗೆ ತನ್ನ ಶಿಷ್ಯರು ಆತನು ಬರುವಂಥ ದಾರಿಯನ್ನು ಕಾಯುತ್ತಾ ಆತನ ಮುಖಾಂತರ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೋಡುವುದಕ್ಕಾಗಿ, ಇನ್ನೂ ಕೆಲವರು ಅನಾರೋಗ್ಯದಲ್ಲಿದ್ದಂಥವರು ಬಿಡುಗಡೆ ಹೊಂದುವುದಕ್ಕಾಗಿ ಆತನನ್ನು ಹುಡುಕುವವರಾದರು. ಪ್ರಿಯರೇ, ಒಂದು ಸಾರಿ ಯೇಸು ಸ್ವಾಮಿಯವರು ನಾಯಿನ್ ಎಂಬ ಊರಿಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಒಬ್ಬ ವೃದ್ಧ ವಿಧವೆ ತನಗಿರುವಂಥ ಒಬ್ಬೇ ಒಬ್ಬ ಮಗನನ್ನು ಕಳೆದುಕೊಂಡು ರೋದಿಸುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ,
ಈ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಧಾರ ಬೇಕು. ಮನುಷ್ಯನಿಗೆ ಆಧಾರವಿರದಿದ್ದರೆ ಮನುಷ್ಯನ ಜೀವಿತವು ಅದು ನಶ್ವರವಾಗಿ ಹೋಗುತ್ತದೆ. ಒಬ್ಬ ರೈತನಿಗೆ ಹೊಲವೇ ಬೇಕು, ಯಾಕಂದರೆ ಹೊಲವೇ ಆತನಿಗೆ ಆಧಾರ. ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಆಧಾರ, ಮಕ್ಕಳಿಗೆ ಹೆತ್ತವರು ಆಧಾರ, ಹೆತ್ತವರಿಗೆ ಮಕ್ಕಳು ಆಧಾರ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನವನ ವೃತ್ತಿಯಲ್ಲಿ ಅವನ ವೃತ್ತಿಯೇ ಅವನಿಗೆ ಆಧಾರ. ಪ್ರತಿಯೊಬ್ಬನಿಗೆ ಅವನವನ ಕೆಲಸದಲ್ಲಿ ಆ ಕೆಲಸವೇ ಅವನಿಗೆ ಆಧಾರ. ಅನಾರೋಗ್ಯದವನಿಗೆ ಆರೋಗ್ಯವೇ ಆಧಾರ. ಕಷ್ಟದಲ್ಲಿದ್ದಂಥವನಿಗೆ ಆಧರಣೆಯೇ ಆಧಾರ. ಈ ರೀತಿಯಾಗಿ ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಆಧಾರ ಬೇಕೇ ಬೇಕು. ಪ್ರಿಯರೇ, ಆಧಾರವಿಲ್ಲದೆ ಮನುಷ್ಯನು ಇರಲು ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿಗಿರುವಂಥ ಒಂದೇ ಒಂದು ಆಧಾರ ತನ್ನ ಮಗನು. ತನ್ನ ಮಗನು ಸತ್ತ ಮೇಲೆ, ಅಯ್ಯೋ ನನಗಿರುವಂಥ ಮಗನು ಸತ್ತು ಹೋದನಲ್ಲ, ಈ ತಾಯಿಯನ್ನು ಯಾರು ನೋಡ್ತಾರೆ? ಬಂಧುಗಳು ಮಿತ್ರರು ಬಂದು, ಅಮ್ಮ ಅಳಬೇಡ, ಧೈರ್ಯ ತಂದುಕೊ, ಹೋದವರು ಬರ್ತಾರಾ ಎಂಬುದಾಗಿ ಪ್ರಶ್ನೆ ಮಾಡುತ್ತಾರೆ ವಿನಃ ತಾತ್ಕಾಲಿಕ ಉಪಶಮನ ಮಾಡಬಹುದು ಅಥವಾ ತಾತ್ಕಾಲಿಕ ಧೈರ್ಯವನ್ನು ಕೊಡ್ಬೋದು, ಶಾಶ್ವತವಾದ ಒಂದು ಪರಿಹಾರ ಅಥವಾ ಆಧಾರವಾಗಿ ಯಾರೂ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ಇಂಥ ಪರಿಸ್ಥಿತಿಯಲ್ಲಿ, ಇಂಥ ದುಃಖದ ಪರಿಸ್ಥಿತಿಯಲ್ಲಿ, ಇಂಥ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಆಕೆ ಕಣ್ಣೀರು ಹೊರಿಸಲು ಯಾ ಗ್ರಾಮಸ್ಥರಿಂದಲೂ ಆಗಲಿಲ್ಲ. ಎಲ್ಲರೂ ಸಮಾಧಾನ ಪಡಿಸುವವರೇ, ಎಲ್ಲರೂ ಧೈರ್ಯ ಹೇಳುವವರೇ, ಆದರೆ ಶಾಶ್ವತವಾದಂಥ ಒಂದು ಆಧಾರ ಯಾರು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಹಿಂದೆ ಸುಮಾರು ಜನರು ಆ ಒಂದು ಊರಿನೊಳಗೆ ಹೋಗ್ತಾ ಇದ್ದಾರೆ, ನಾಯಿನೆ ಮನವಂತ ಊರಿನೊಳಗೆ ಹೋಗ್ತಾ ಇದ್ದಾರೆ. ಆ ಯೇಸು ಸ್ವಾಮಿಯವರು ಊರೊಳಗೆ ಹೋಗುವಾಗಲೇ ಊರಿನೊಳಗಿಂದ ಒಬ್ಬ ಸತ್ತಂಥ ಯವನಸ್ಥನನ್ನು ಹೊತ್ತುಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಸಾರಿ ಪ್ರಸ್ತುತ ಈಗಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಗ್ರಾಮಗಳಲ್ಲಿ ನಡೆಯುವಂಥ ಸನ್ನಿವೇಶಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ನಾವು ಯಾವುದೇ ಕಾರ್ಯಕ್ರಮಕ್ಕಾಗಿ, ಏನೋ ಒಂದು ಒಳ್ಳೆಯ ಕಾರ್ಯದ ನಿಮಿತ್ತವಾಗಿ ಆ ಒಂದು ಯಾವುದೇ ಒಂದು ಪ್ರಾಂತಕ್ಕೆ ಹೋಗುವಂಥ ಸಮಯದಲ್ಲಿ ಇಂಥ ಮರಣದ ಸ್ಥಿತಿಗಳು, ಪರಿಸ್ಥಿತಿಗಳು ನಮ್ಮ ಎದುರಿಗೆ ಬಂದಾಗ, ಛೇ ಈ ದಿವಸ ಒಳ್ಳೆಯದಲ್ಲ, ಈ ದಿವಸ ನಮಗೆ ಒಳ್ಳೆಯದು ಆಗೋದಿಲ್ಲೇನೋ, ಈ ದಿವಸ ಬರುವುದು ಬೇಡ, ನಾವು ವಾಪಸ್ಸು ಹೋಗೋಣ, ನಾವು ಬಂದ ಲಕ್ಷಣ ಚೆನ್ನಾಗಿಲ್ಲ ಎಂಬುದಾಗಿ ಅಂದುಕೊಂಡು ನಾವು ತಿರುಗಿ ಹೋಗಿಬಿಡ್ತೇವೆ. ಆದರೆ ಸ್ವಾಮಿಯವರು ಅಲ್ಲಿ ಸತ್ತಂಥ ಯೌವನಸ್ಥರ ಗುಂಪಿನಲ್ಲಿ ಚಟ್ಟ ಎತ್ತುಕೊಂಡು ಹೋಗುವಂಥವರನ್ನು ನೋಡದೆ, ಜನರನ್ನು ನೋಡದೆ ಆತನ ತಾಯಿಯನ್ನು ಸ್ವಾಮಿ ನೋಡ್ತಾನೆ. ಅಯ್ಯೋ ಈಕೆಗೆ ಯಾರು ಆಧಾರ, ಅಯ್ಯೋ ಈಕೆಗೆ ಯಾರು ಆಧಾರ? ಕ್ರಿಸ್ತನು ತಾಯಿಯನ್ನು ದೃಷ್ಟಿಸುವವನಾಗಿದ್ದಾನೆ. ತಾಯಿಯನ್ನು ನೋಡಿ ಹತ್ತಿರಕ್ಕೆ ಹೋಗಿ ಚಟ್ಟವನ್ನು ಮುಟ್ಟಿ, ಯವನಸ್ತನೆ ಎದ್ದೇಳು ಎಂಬುದಾಗಿ ಹೇಳಿದ ತಕ್ಷಣವೇ ಯವನಸ್ಥನು ಎದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿರುವಂಥ ಎಲ್ಲ ಜನರು ಆಶ್ಚರ್ಯಭರಿತರಾದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಕೇವಲ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಲ್ಲ. ಆತನು ಬಂದಂಥ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನೆಂಬುದಾಗಿ ಲೂಕನ ಸುವಾರ್ತೆ 19:10 ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಪಾಪಿಗಳಾಗಿರುವಂಥ ಮಾನವರನ್ನು ಬಿಡುಗಡೆ ಮಾಡಿ ಅವರು ರಕ್ಷಣೆ ಹೊಂದುವಂತೆ ಅವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಶಿಲುಬೆಯ ಮರಣದ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದ ಮುಖಾಂತರ ಅವನು ತೊಳೆಯಲ್ಪಡಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು. ಆದ್ದರಿಂದ ಯೋಹಾನನ ಸುವಾರ್ತೆ 5 ಅಧ್ಯಾಯದಲ್ಲಿ
ಉತ್ತಮವಾದ ಒಂದು ಒಳ್ಳೆಯ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಯೆಹೋವನು ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸುವುದಕ್ಕಾಗಿ ಲೋಕಕ್ಕೆ ಬಂದನೆಂಬುದಾಗಿ ದೇವರ ವಾಕ್ಯದಲ್ಲಿ, ಒಬ್ಬನನ್ನು ಕೆಡಗೊಡಿಸದೆ ಕೊನೇ ದಿವಸದಲ್ಲಿ ಎಲ್ಲರನ್ನು ಎಬ್ಬಿಸುವುದೇ ನನ್ನ ತಂದೆಯ ಚಿತ್ತವಾಗಿದೆ. ಆ ತಂದೆಯ ಚಿತ್ತವನ್ನು ನೆರವೇರಿಸಲು ನಾನು ಬಂದಿದ್ದೇನೆ. ನನ್ನ ಚಿತ್ತವನ್ನು ನೆರವೇರಿಸಲಿ ಲೋಕಕ್ಕೆ ನಾನು ಬಂದಿಲ್ಲ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿ ಲೋಕಕ್ಕೆ ಬಂದಿದ್ದೇನೆಂಬುದಾಗಿ. ಆದ್ದರಿಂದ ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ. ನೋಡುವಾಗ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕಾಗಿ ನನ್ನನ್ನು ಅಭಿಷೇಕಿಸಿದನು, ಮನ ಮುರಿದವರನ್ನು ಕುಗ್ಗಿದವರನ್ನು ಬಲಪಡಿಸುವುದಕ್ಕಾಗೂ, ಸೆರೆಯಲ್ಲಿದ್ದಂಥವರನ್ನು ಬಿಡುಗಡೆ ಮಾಡುವುದಕ್ಕೂ ನನ್ನನ್ನು ಅಭಿಷೇಕಿಸಿದನೆಂಬುದಾಗಿ. ಆದರೆ ಇವತ್ತಿನ ದಿನದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಎಷ್ಟೋ ಜನ ಮರಣದ ಸೆರೆಯಲ್ಲಿ, ರೋಗದ ಸೆರೆಯಲ್ಲಿ, ಪಾಪದ ಸೆರೆಯಲ್ಲಿ ಇದ್ದಂಥವರನ್ನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ. ರೋಗಕ್ಕೋಸ್ಕರ ಬಿಡುಗಡೆ ಮಾಡಲಿಕ್ಕೆ ಬರಲಿಲ್ಲ. ಕ್ರಿಸ್ತನು ಆ ಒಂದು ಪ್ರಾಂತಗಳಲ್ಲಿ ಹೋಗುವಾಗ ರೋಗಿಗಳನ್ನು ಕಂಡಾಗ ಅವರನ್ನು ಗುಣಪಡಿಸಿದ್ದಾನೆ. ದೇವರು ಮಾಡುವಂಥ ಈ ಅದ್ಭುತ ಕಾರ್ಯವು, ಸೂಚಕ ಕಾರ್ಯವು ಮುಖಾಂತರ ಯೇಸು ಕ್ರಿಸ್ತನನ್ನು ಮೆಸ್ಸಿಯನೆಂಬುದಾಗಿ ಗುರುತಿಸಿಕೊಳ್ಳುವಂತೆ ಶಿಷ್ಯರ ಆತ್ಮಗಳು ಅಥವಾ ಶಿಷ್ಯರು ಆತ್ಮದಲ್ಲಿ ಬಲ ಪಡುವಂತೆ ಪರಿಶುದ್ಧಾತ್ಮನು ಆ ಒಂದು ದಿವಸ ಕಾರ್ಯ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಎಲ್ಲರೂ ಯಾವಾಗ ಆ ವ್ಯಕ್ತಿ ಎದ್ದು ನಿಂತನೋ ಎಲ್ಲರೂ ಭಯ ಹಿಡಿದವರಾದರು, ಆಶ್ಚರ್ಯಭರಿತರಾದರು, ಭಯಪಟ್ಟರು. ಅಯ್ಯೋ, ಇಲ್ಲಿ ಒಬ್ಬ ಮೆಸ್ಸಿಯನಿದ್ದಾನೆ, ಈತನು ದೇವರ ವ್ಯಕ್ತಿಯಾಗಿರಬೇಕು, ತಮ್ಮ ತಮ್ಮೊಳಗೆ ಅಂದುಕೊಳ್ಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿಯವರು ಈ ಪ್ರಶ್ನೆ ಕೇಳಿದರು ಒಂದು ಸಾರಿ, ಸಾಮಾನ್ಯ ಜನರು ನನ್ನನ್ನು ಯಾರನ್ನುತ್ತಾರೆ? ಕೆಲವರು ಎಲಿಯನ್ ಅನ್ನುತ್ತಾರೆ, ಕೆಲವರು ಮೋಶೆ ಅನ್ನುತ್ತಾರೆ, ಇನ್ನೂ ಕೆಲವರು ಪೂರ್ವದಲ್ಲಿ ಒಬ್ಬ ಪ್ರವಾದಿ ಎದ್ದಿದ್ದಾನೆ ಎಂಬುದಾಗಿ, ಇನ್ನೂ ಕೆಲವರು ಸ್ನಾನಿಕನಾದ ಯೋಹಾನನು ತಿರುಗಿ ಬಂದಿದ್ದಾನೆಂಬುದಾಗಿ ನಾನಾ ವಿಧದಲ್ಲಿ ಉತ್ತರ ಕೊಟ್ಟರು. ಆದರೆ ಪ್ರಿಯನಾಗಿರುವಂಥ ಶಿಷ್ಯನು ಪೇತ್ರನು ಹೇಳುವಂಥ ಮಾತು, ಸ್ವಾಮಿ, ನೀನು ಬರಬೇಕಾದ ಮೆಸ್ಸಿಯನು, ಬರಬೇಕಾದ ದೇವರ ಮಗನು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಉತ್ತರ ಕೊಟ್ಟನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಪರಿಶುದ್ಧವಾದ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಬಹಳಷ್ಟು ಜನರಿಗೆ, ಮನ ಮುರಿದಂಥವರಿಗೆ, ಪಾಪದಲ್ಲಿದ್ದಂಥವರಿಗೆ, ಅಂಧಕಾರದಲ್ಲಿದ್ದಂಥವರಿಗೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ನಾಮದಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸಿದ್ದಾನೆ. ಈ ದಿವಸ ಅಂಥ ಬಿಡುಗಡೆ ನಮಗೂ ಆತನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಆದ್ದರಿಂದ ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ ನಮಗೆ ಯಾರು ಬಿಡುಗಡೆ ಮಾಡ್ತಾರೆ, ನಮಗೆ ಯಾರು ಆಧಾರ, ನಮಗೆ ಯಾರು ಆಧಾರ ಇದ್ದಾರೆ, ನಾವೇ ಕಷ್ಟಪಡ್ತೇವೆ, ನಾವೇ ತಿಂತೇವೆ, ನಮ್ಮ ಕಷ್ಟಾರ್ಜಿತದ ಪ್ರತಿಫಲ ನಾವೇ ಉಣ್ಣುತ್ತೇವೆ, ಯಾರೂ ನಮಗೆ ಕೊಡುವುದಿಲ್ಲ, ಯಾರೂ ನಮಗೆ ಸಹಾಯ ಮಾಡುವುದಿಲ್ಲ, ನಾವು ಕಷ್ಟಪಡ್ತೇವೆ, ನಮಗೆ ನಾವೇ ಆಧಾರ ಎಂಬುದಾಗಿ ನಾವು ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೇವೆ. ಪ್ರಿಯರೇ, ನೀನು ನಂಬಿರುವಂಥ ಯೇಸು ಕ್ರಿಸ್ತನು ನನ್ನ ಬಿಟ್ಟರೆ ನಿನಗೆ ಯಾವ ಆಧಾರವಿಲ್ಲ. ದೇವರ ಕೃಪೆ, ದೇವರ ಪ್ರಸನ್ನತೆ ನಮಗೆ ಸದಾಕಾಲ ಆಧಾರವಾಗಿದೆ. ಇವತ್ತು ನೀನು ಒಂದು ವೃತ್ತಿಯಲ್ಲಿದ್ದಿದ್ದಿ, ಒಂದು ಕೆಲಸದಲ್ಲಿದ್ದಿದ್ದಿ, ಒಂದು ದೊಡ್ಡ ಸ್ಥಾನದಲ್ಲಿದ್ದಿದ್ದಿ, ಒಂದು ಉನ್ನತವಾದಂಥ ಒಂದು ಐಶ್ವರ್ಯತನದಲ್ಲಿದ್ದಿ, ಒಳ್ಳೆ ಮನೆಯಲ್ಲಿದ್ದಿ, ಒಂದು ಉನ್ನತ ಸ್ಥಾಯಿಯಲ್ಲಿದ್ದಿ ಎಂಬುದಾಗಿ ನೋಡುವಾಗ ಅದರ ಹಿಂದೆ ದೇವರ ಆಧಾರವುಂಟು. ಆದ್ದರಿಂದ ಪ್ರಿಯರೇ, ದೇವರ ಆಧಾರವನ್ನು ಗುರುತು ಮಾಡಿಕೊಂಡು ನಂಬಿಗಸ್ತನಾದ ದೇವರ ಮೇಲೆ ನಿನ್ನ ನಿರೀಕ್ಷೆಯನ್ನು ಬಲಪಡಿಸು. ಯೇಸು ಕ್ರಿಸ್ತನು ಮಾನವ ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದರಿಂದಲೇ ಮನುಷ್ಯರ ಪ್ರತಿಯೊಂದು ಕಷ್ಟ ದುಃಖ ಚಿಂತೆಗಳನ್ನು ಅರ್ಥ ಮಾಡಿಕೊಳ್ಳುವಂಥವನಿದ್ದನು. ಕಾರಣ ತಾನು ಪ್ರೀತಿಸುವಂಥ, ಸದಾಕಾಲ ಪ್ರೀತಿಸುವಂಥ ಈ ಬೆತ್ಯಾನ್ಯದ ಕುಟುಂಬದಲ್ಲಿ ಹೋಗಿ
ಯಾವಾಗಲೂ ಅವರ ಕಷ್ಟ ಸುಖಗಳಲ್ಲಿ ಕ್ರಿಸ್ತನು ಭಾಗಿಯಾಗ್ತಾ ಇದ್ದನು. ಒಂದು ಸಂದರ್ಭ ಈ ರೀತಿಯಾಗಿ ಬಂತು. ತಾನು ಪ್ರೀತಿಸುವಂಥ ಒಬ್ಬ ಸಹೋದರನು ಅಕಸ್ಮಾತ್ತಾಗಿ ಅನಾರೋಗ್ಯದಿಂದ ಆತನು ಸತ್ತಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ಅಯ್ಯೋ ಇರುವಂಥ ಒಬ್ಬನೇ ತಮ್ಮನು ಇವರನ್ನು ಬಿಟ್ಟು ಹೋದನಲ್ಲ. ಮಾರ್ಥ ಮರಿಗಳಿಗಿರುವಂಥ ಒಬ್ಬೇ ಒಬ್ಬ ತಮ್ಮನು, ಮನೆಯಲ್ಲಿರಬೇಕಾದ ಒಬ್ಬ ಗಂಡಸು, ಈ ಹೆಣ್ಣು ಮಕ್ಕಳಿಗೆ ಯಾರು ಆಧಾರ? ಈ ಹೆಣ್ಣು ಮಕ್ಕಳು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು? ಒಬ್ಬ ತಮ್ಮನು ಗುಡ್ಡದ ಹಾಗೆ ತಮ್ಮ ಅಕ್ಕನವರನ್ನು ಮಧ್ಯದಲ್ಲಿ ಎಷ್ಟೋ ಒಂದು ರಕ್ಷಣೆ ಮಾಡುವ ರೀತಿಯಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲಿ ಆ ಒಂದು ಇರುವಂಥ ರಕ್ಷಣೆಯ ಆಧಾರ ಬಿದ್ದು ಹೋಯ್ತಲ್ಲ. ಯಾರು ಈ ಅಕ್ಕ ತಂಗಿಯರಿಗೆ ಸಹಕಾರ ಮಾಡುತ್ತಾರೆ? ಯಾರು ಅಕ್ಕ ತಂಗಿಯವರನ್ನು ನೋಡಿಕೊಳ್ಳುತ್ತಾರೆ? ಪ್ರಿಯರೇ, ಒಂದು ಕುಟುಂಬದಲ್ಲಿ ಅಕ್ಕ ತಂಗಿಯರಿರಲಾಗಿ ಆ ಕುಟುಂಬದಲ್ಲಿ ಒಬ್ಬ ಸಹೋದರನಿದ್ದರೆ ಎಷ್ಟೋ ಕುಟುಂಬದಲ್ಲಿ ಧೈರ್ಯವಿರುತ್ತದೆ. ಅಂಥ ಈ ಒಬ್ಬ ಮಾರ್ಥ ಮರಿಯಳಿಗಿರುವಂಥ ಒಬ್ಬೇ ಒಬ್ಬ ಸಹೋದರ ಲಾಜರನ್ನು ಸತ್ತಂಥ ಸಮಯದಲ್ಲಿ ಸ್ವಾಮಿಗೆ ಹೇಳಿ ಕಳಿಸ್ತಾರೆ, ಸ್ವಾಮಿ ನೀನೇ ಇಲ್ಲಿದ್ದರೆ ನಮ್ಮ ತಮ್ಮ ಸಾಯ್ತಿರಲಿಲ್ಲ. ಹೌದು ಪ್ರಿಯರೇ, ಎಂಥ ನಂಬಿಕೆಯ ಮಾತು! ಕ್ರಿಸ್ತನು ಆಧಾರವಾಗುತ್ತಿದ್ದೇನು? ಕ್ರಿಸ್ತನ ಮೇಲೆ ಅವ್ರಿಗೆ ದೃಢವಾದ ವಿಶ್ವಾಸವಿತ್ತೇನು? ಸ್ವಾಮಿಗೆ ಒಂದು ವೇಳೆ ನೀನು ಇಲ್ಲಿ ಇದ್ದಿದ್ದೀಯಾದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ. ಈ ದಿವಸ ಪ್ರಿಯರೇ, ಯೇಸು ಕ್ರಿಸ್ತನು 4 ದಿವಸಗಳಾದ ಮೇಲೆ ಬಂದು ಮಾರ್ಥ ಮರಿಯಳು ಹೇಳಿ ಕಳಿಸಿದಂಥ ಸಮಯದಲ್ಲಿ, 4 ದಿವಸವಾಗಿತ್ತು ಸತ್ತಂಥ ಲಾಜರನ ಸಮಾಧಿಯಲ್ಲಿಟ್ಟಂಥ ಸಮಯದಲ್ಲಿ ಸ್ವಾಮಿ ಅವರ ಕಣ್ಣೀರನ್ನು ನೋಡಿ, ಅವರು ಅಳುವುದನ್ನು ನೋಡಿ ಸ್ವಾಮಿ ಕೂಡ ಕಣ್ಣೀರಿಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥ ಕರುಣಾಮಯನಾದ ಕರ್ತನು ದುಃಖದಲ್ಲಿದ್ದಂಥ ಜನರನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಣ್ಣೀರಿನಲ್ಲಿರುವಂಥ ಜನರನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನಿನ್ನ ನೋವು ಆತನಿಗೆ ಗೊತ್ತು, ನಿನ್ನ ರೋಗ ಆತನಿಗೆ ಗೊತ್ತು, ನಿನ್ನ ಬಲಹೀನತೆ ಆತನಿಗೆ ಗೊತ್ತು, ನಿನ್ನ ಪ್ರತಿಯೊಂದು ಸ್ಥಿತಿಗತಿಗಳು ಆತನಿಗೆ ಗೊತ್ತುಂಟು. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಪ್ರಿಯರೇ, ನಿನ್ನ ಕಷ್ಟದಲ್ಲಿ ಆತನೇ ಆಧಾರನಾಗುತ್ತಾನೆ, ನಿನ್ನ ಕಣ್ಣೀರು ಒರೆಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಇದು ಈ ವಿಧವೆಗೆ ಗಂಡನಿಲ್ಲ, ಇರುವಂಥ ಒಬ್ಬ ಮಗನು ಸತ್ತೋದ, ಯಾರು ಆಧಾರ, ಯಾರು ನೋಡಿಕೊಳ್ಳುತ್ತಾರೆ? ಯೇಸು ಕ್ರಿಸ್ತನು ಆಲೋಚಿಸಿ ತಕ್ಷಣ ಚಟ್ಟ ಹತ್ತಿರ ಹೋಗಿ ಯವನಸ್ಥನೇ ಹೇಳು ಎಂಬುದಾಗಿ ಕೂಗಿದಾಗ ಆತನ ಸ್ವರದಲ್ಲಿ ಸ್ವಸ್ಥತೆಯ ಶಕ್ತಿ, ಆತನ ಸ್ವರದಲ್ಲಿ ಮರಣವು ಕೂಡ ಆತನು ಹೇಳಿದಾಗೆ ಕೇಳಿತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾರ್ಕನ ಸುವಾರ್ತೆಯಲ್ಲಿ ಯಾಯಿರಳ ಮಗಳು, ಚಿಕ್ಕ ಮಗಳು, 12 ವರ್ಷದ ಮಗಳು, ಮರಣದಿಂದಿರುವಾಗ ಕುಟುಂಬವು ರೋಧಿಸುವಂಥ ಸಮಯದಲ್ಲಿ ಸ್ವಾಮಿಯವರು ಆ ಕುಟುಂಬಕ್ಕೆ ಹೋಗಿ, ಅಯ್ಯ ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾ ಇದ್ದಾಳೆ. ಸ್ವಾಮಿಯವರು ಎಷ್ಟು ಧೈರ್ಯವನ್ನು ಕೊಟ್ಟರು, ಆ ಕುಟುಂಬವನ್ನು ಆಧರಿಸಿ, ಆ ಕುಟುಂಬಕ್ಕೆ ಆಧಾರವನ್ನು ಕೊಟ್ಟು, ಮಗಳೇ ಎದ್ದೇಳು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ ಆ ಪುಟ್ಟ ಮಗು ಎದ್ದು ಕೂತುಕೊಂಡಾಗ ಈ ಮಗುವಿಗೆ ಊಟ ಮಾಡಿಸಿರಿ. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಪ್ರತಿಯೊಂದು ಕಷ್ಟದಲ್ಲಿ ಚಿಂತೆಯಲ್ಲಿದ್ದಂಥವರನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಬಾಧೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದಲೇ ಒಂದು ವಾಕ್ಯವನ್ನು ನಮಗೆ ಆತನು ಕೊಡುತ್ತಾನೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಾಗಿ ಬರೀತೇನೆ, ನಾನು ಸೆರೆಯಲ್ಲಿದ್ದೇನು, ನೀವು ನೋಡಲಿಕ್ಕೆ ಬಂದಿರಿ, ನಾನು ಬೆತ್ತಲೆಯಾಗಿದ್ದೇನು, ನೀವು ಉಡಲಿಕ್ಕೆ ಕೊಟ್ಟಿರಿ, ನಾನು ಹಸಿದಿದ್ದೇನು, ನೀವು ಉಣ್ಣಲಿಕ್ಕೆ ಕೊಟ್ಟಿರಿ, ನಾನು ಸೆರೆಯಲ್ಲಿ ಬಿದ್ದಿದ್ದೇನು, ನೀವು ನೋಡಲಿಕ್ಕೆ ಬಂದಿರಿ ಎಂಬುದಾಗಿ. ಹೌದು ಸ್ವಾಮಿ, ನೀನು ಯಾವಾಗ ಸೆರೆಯಲ್ಲಿ ಬಿದ್ದಿದ್ದಿ, ನೀನು ಯಾವಾಗ ವಸ್ತ್ರವಿಲ್ಲದೆ ಇದ್ದಿದ್ದಿ, ನೀನು ಯಾವಾಗ ಹಸಿದವನಾಗಿ ನಮ್ಮ ಮುಂದೆ ಬಂದೆ, ಯಾವಾಗ ದೆಸೆಗೆಟ್ಟವನಾಗಿದ್ದಿ, ಯಾವಾಗ ನೀನು ಅನಾಥನಾಗಿದ್ದಿ? ಶಿಷ್ಯರು ನಾನಾ ಪ್ರಶ್ನೆಗಳನ್ನು ಕೇಳುವಾಗ ಸ್ವಾಮಿಯವರು ಎಷ್ಟು ಪರಿಶುದ್ಧ ಮಾತುಗಳನ್ನು
ಹೇಳವರನ್ನು ಬಲಪಡಿಸ್ತಾನೆ ಪ್ರಿಯರೇ. ಈ ರೀತಿ ಕಷ್ಟದಲ್ಲಿದ್ದಂಥವರನ್ನು, ಸೆರೆಯಲ್ಲಿದ್ದಂಥವರನ್ನು, ಅನಾಥರನ್ನು, ಭಿಕ್ಷುಕರನ್ನು ಪರಾಮರಿಸಿ ಅವರನ್ನು ನೋಡಿ ಅವರಿಗೆ ಸಹಕಾರ ಮಾಡುವಂಥದ್ದೇ ಅದು ನನಗೆ ಮಾಡಿದ ಹಾಗಾಯಿತು. ಇದು ಆಧಾರ, ಇದು ಒಬ್ಬರಿಗೊಬ್ಬರು ಮಾಡುವಂಥ ಆಧಾರ. ಇದ್ದವರು ಇದ್ದವರಿಗೆ ಕೊಡುವಂಥದ್ದೇನು ಮಹಾ ದೊಡ್ಡ ಹೇಳಿಕೊಳ್ಳುವಂಥ ಕಾರ್ಯವಲ್ಲ, ಇಲ್ಲದಂಥವರಿಗೆ ಕೊಡುವಂಥದ್ದೇ ಉತ್ತಮವಾದದ್ದು. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾನು ನೀನು ನೋಡುತ್ತಾ ಇದ್ದೇವೆ, ಕ್ರಿಸ್ತನು ನಮಗೆ ಆಧಾರವಾಗಿದ್ದಾನೆ, ಕ್ರಿಸ್ತನು ನಮಗೆ ಆಧಾರವಾಗಿದ್ದಾನೆ. ಒಂದು ಸಮಯದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಶಿಷ್ಯರನ್ನು ಸ್ವಾಮಿಯವರು ಕರೆದಂಥ ಸಮಯದಲ್ಲಿ, ಸಮುದ್ರ ಪ್ರಯಾಣ ಮಾಡುತ್ತಿರುವಾಗ ಮಧ್ಯದಲ್ಲಿ ಹೋದಂಥ ಸಮಯದಲ್ಲಿ, ಭಯಂಕರವಾದ ಬಿರುಗಾಳಿಗೆ ತುತ್ತಾಗಿರುವಂಥ ಸಮಯದಲ್ಲಿ ಶಿಷ್ಯರು, ಅಯ್ಯೋ ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ನಾವು ಸಾಯ್ತಾ ಇದ್ದೇವೆ, ನಿಮ್ಗೆ ಕಾಣುತ್ತಾ ಇಲ್ಲವೋ, ನೀನು ಮಲಗಿದ್ದೀ ಸ್ವಾಮಿ, ಎದ್ದೇಳು, ನೀನು ಎದ್ದೇಳು ಎಂಬುದಾಗಿ ಕೂಗಲಿಕ್ಕೆ ಶುರು ಮಾಡಿದರು. ಸ್ವಾಮಿ ಹಡಗಿನಲ್ಲಿದ್ದಾನೆ, ನಿದ್ರೆಯಲ್ಲಿದ್ದಾನೆ, ಹಡಗು ಮುಣುಗುತ್ತಾ ಇದೆ, ಅವರು ಭಯಭ್ರಾಂತಿಯಿಂದ ಕೂಗಿಕೊಳ್ಳುತ್ತಾ ಇದ್ದರೆ, ನಾವು ಸಾಯ್ತೇವೆ, ನಾವು ಸಾಯ್ತೇವೆ ಸ್ವಾಮಿ, ಎದ್ದೇಳು ಎಂಬುದಾಗಿ. ಸ್ವಾಮಿಯವರು ತಕ್ಷಣ ಎದ್ದು ತಾನು ಸೃಷ್ಟಿಸಿರುವಂಥ ಸೃಷ್ಟಿಗೆ ಗಾಳಿಯೇ ಪ್ರಶಾಂತವಾಗು, ಸಮುದ್ರವೇ ನಿಮ್ಮಳವಾಗು ಎಂಬುದಾಗಿ ಹೇಳಿದಾಗ ಇಡೀ ಗಾಳಿಯು ಸಮುದ್ರವು ಪ್ರಶಾಂತವಾಯಿತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಶಿಷ್ಯರು ಆಶ್ಚರ್ಯ, ಅಯ್ಯೋ ಈತನ ಮಾತಿಗೆ ಗಾಳಿ ಸಮುದ್ರವು ಮಾತು ಕೇಳುತ್ತದೆ, ಈತನ ಮಾತಿಗೆ ಮರಣವು ಮಾತು ಕೇಳುತ್ತದೆ, ಈತನ ಮಾತಿಗೆ ದೆವ್ವಗಳು ಮಾತು ಕೇಳುತ್ತವೆ, ಈತನ ಮಾತಿಗೆ ಪ್ರತಿಯೊಂದು ಮಾತು ಕೇಳುತ್ತವಲ್ಲ, ಈತನು ಯಾರಾಗಿರ್ಬೋದು? ನನ್ನ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಯೇಸು ಕ್ರಿಸ್ತನು ಆ ಸಮುದ್ರದಲ್ಲಿ ಇದ್ದಿದ್ದರಿಂದಲೇ ಅವರು ಮರಣದಿಂದ ತಪ್ಪಿಸಿಕೊಳ್ಳಬೇಕಾಯಿತು. ಯೇಸು ಕ್ರಿಸ್ತನು ಅಡಗಿನಲ್ಲಿ ಇದ್ದಾಗಲೂ ಕೂಡ ಅವರಿಗೆ ಮರಣದ ಭಯವಿತ್ತು. ಯೇಸು ಕ್ರಿಸ್ತನು ಅಡಗಿನಲ್ಲಿ ಇದ್ದಾಗಲೂ ಕೂಡ ಅವರಲ್ಲಿ ಅಪನಂಬಿಕೆ ಕಾರ್ಯ ಮಾಡಿತ್ತು. ಇವತ್ತು ನಾವು ನಮ್ಮ ಸಭೆಗಳಲ್ಲಿ, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ, ಕ್ರೈಸ್ತಿಯ ಒಂದು ಒಡನಾಟದಲ್ಲಿ ಇರುತ್ತೇವೆ, ವಿಶ್ವಾಸಿಗಳು ನಂಬಿಗಸ್ತರೆಂಬುದಾಗಿ ನಾವು ಹೇಳಿಕೊಳ್ಳುತ್ತೇವೆ. ಆದರೆ ಸಭೆಯ ಸಹವಾಸದಲ್ಲಿದ್ದು, ದೇವರ ವಾಕ್ಯದಲ್ಲಿದ್ದು, ಪ್ರಾರ್ಥನಾ ಸಹವಾಸದಲ್ಲಿದ್ದು ನಮ್ಮ ನಂಬಿಕೆ ದೃಢವಾದ ನಂಬಿಕೆ ಇದೆಯೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯವಿದು ಪ್ರಿಯರೇ. ಕ್ರಿಸ್ತನು ನಮಗೆ ಆಧಾರವಾಗಿದ್ದಾನೆಂಬುದಾಗಿ ಯಾಕೆ ನಮಗೆ ನಂಬಿಕೆ ಇಲ್ಲ? ಕ್ರಿಸ್ತನು ಸದಾಕಾಲ ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾನೆ, ಕಾಪಾಡುವಂಥ ದೇವರಾಗಿದ್ದಾನೆ, ಕಾಪಾಡುವ ರಕ್ಷಕನಾಗಿದ್ದಾನೆ. ಕಾಪಾಡುವುದಕ್ಕಾಗಿಯೇ ಪರಲೋಕದಿಂದ ಈ ಒಂದು ಭೂಲೋಕಕ್ಕೆ ಬಂದಿದ್ದಾನೆ. ಆತನು ನಮಗೆ ಆಧಾರ. ಆತನಲ್ಲದೆ ನಮಗೆ ಈ ಲೋಕದಲ್ಲಿ ಯಾರೂ ಆಧಾರವಿಲ್ಲ ಪ್ರಿಯರೇ. ಆದ್ದರಿಂದಲೇ ಇವರು ಅಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಇವರು ಭಯಭ್ರಾಂತರಾದಂತೆ, ನಮ್ಮ ಒಂದು ಜೀವಿತ ಪ್ರಯಾಣವು ಕೂಡ ಒಂದು ಸಮುದ್ರದ ಪ್ರಯಾಣದಲ್ಲಿ, ಈ ಲೋಕ ಅನ್ನುವಂಥ ಸಾಗರದಲ್ಲಿ ನಾನು ನೀನು ಪ್ರಯಾಣಿಸ್ತಾ ಇದ್ದೇವೆ. ಈ ಹಡಗಿನ ಪ್ರಯಾಣದಲ್ಲಿ ಬಿರುಗಾಳಿಗಳು, ಸಂಕಟಗಳು, ತುಫಾನುಗಳು, ಅನಾರೋಗ್ಯಗಳು, ಅಸೌಖ್ಯಗಳು, ಅಸಮಾಧಾನಗಳು, ನಿಂದೆಗಳು, ಅಪಮಾನಗಳು, ನಾನಾ ವಿಧದಲ್ಲಿ ಈ ಲೋಕದ ಪ್ರಯಾಣದಲ್ಲಿ ನಮಗೆ ಬರುತ್ತವೆ. ಬಿರುಗಾಳಿಯಾಗಿ, ತುಫಾನಿನ ಹಾಗೆ ಬರುತ್ತವೆ. ಆದರೆ ನಾನು ನೀನು ಇವೆಲ್ಲವುಗಳನ್ನು ಜಯಿಸಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದೇವೆ. ಯಾವಾಗ ಕ್ರಿಸ್ತನು ನನಗೆ ಆಧಾರನಾಗಿದ್ದನೆಂಬುದಾಗಿ ನಿನಗೆ ನಿರೀಕ್ಷೆ ಉಂಟೋ, ಆಗ ಮಾತ್ರ ನಿಜವಾಗಲೂ ನಾನು ಎಲ್ಲೇ ಹೋದರೂ ಕೂಡ ಕೃತಾರ್ಥನಾಗಿರಲಿಕ್ಕೆ ಸಾಧ್ಯ ಉಂಟು. ನಾನು ಎಲ್ಲೇ ಹೋದರೂ ಕೂಡ ಕ್ರಿಸ್ತನ ನಂಬಿಕೆ ನನ್ನನ್ನು ಬಲಪಡಿಸ್ತದೆ. ಯೋಹಾನನು 4:4 ಹೇಳ್ತಾನೆ, ಮೊದಲನೇ ಯೋಹಾನನು, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ಇರುವವನು ಶಕ್ತನಾಗಿದ್ದಾನೆಂಬುದಾಗಿ.
ಹೌದು ಪ್ರಿಯರೇ, ನನ್ನನ್ನು ಕಾಪಾಡುವಾತನು ಶಕ್ತನಾಗಿದ್ದಾನೆ, ನನ್ನಲ್ಲಿ ಇರುವಾತನು ಶಕ್ತನಾಗಿದ್ದಾನೆ, ಆತನೇ ನನಗೆ ಆಧಾರನಾಗಿದ್ದಾನೆ. ಆತನ ದಯೆ, ಆತನ ಕೃಪೆ, ಆತನ ಪ್ರಸನ್ನತೆ ಸದಾಕಾಲವು ನಮ್ಮ ಮೇಲೆ ಇರುವಂಥದ್ದಾಗಿದೆ. ಆತನ ಆಧಾರದ ಆತನ ಕೈ ಸದಾಕಾಲವು ನಮ್ಮನ್ನು ಕರೆಯುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಈ ಒಂದು ಪರಿಶುದ್ಧವಾದ ವಾಕ್ಯದಡಿಗೆ ಯೇಸು ಸ್ವಾಮಿಯವರು ಮತ್ತೊಂದು ಆವರ್ತಿ ನಿನ್ನನ್ನು ನೋಡುತ್ತಾ ಇದ್ದಾನೆ. ಲೋಕದ ಕಡೆ ನೋಡುತ್ತಾ ಇದ್ದೀಯಾ? ಲೋಕವು ನಿನಗೆ ಯಾವ ಆಧಾರವೂ ಕೊಡುವುದಿಲ್ಲ. ಪ್ರಪಂಚವು ನಿನಗೆ ಲೌಕಿಕವಾದ ಸಂತೋಷ ಕೊಡ್ಬೋದು, ಲೌಕಿಕವಾದ ಆಧರಣೆ ಕೊಡ್ಬೋದು. ಲೋಕದಲ್ಲಿದ್ದಾಗಲೂ ಮಾತ್ರ, ಸ್ವಲ್ಪ ದಿವಸ ಮಾತ್ರ. ಆದರೆ ನಾನು ನೀನು ನಂಬಿರುವಂಥ ಕ್ರಿಸ್ತನು ಸದಾಕಾಲ ನನಗೆ ನಿನಗೆ ಆಧಾರ ಕೊಡುವ ಆತನಾಗಿದ್ದಾನೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಆತನ ಪರಿಶುದ್ಧ ಹಸ್ತದಲ್ಲಿ ನೀನು ಬರುವೀಯ. ಆತನು ಆ ವಿಧವೆಯನ್ನು ಕಾಪಾಡಿದ ದೇವರು, ಲಾಜರನನ್ನು ಬದುಕಿಸಿರುವ ದೇವರು, ವಿಧವೆಯ ಮಗನನ್ನು ಬದುಕಿಸಿರುವ ದೇವರು, ಯಾಯೀರಳ ಮಗಳನ್ನು ಬದುಕಿಸಿರುವಂಥ ದೇವರು. ಈ ದಿವಸ ಆತ್ಮಿಕ ಮರಣದಲ್ಲಿದ್ದಂಥ ನಿನ್ನನ್ನು ಕೂಡ ಆತನು ಬದುಕಿಸುವಂಥ ದೇವರಾಗಿದ್ದಾನೆ. ಬಾ, ಆತನು ಸದಾಕಾಲ ನಿನಗೆ ಆಧಾರ. ಎಂಥ ಕಷ್ಟದಲ್ಲಿದ್ದರೂ, ಎಂಥ ಬೇನೆಯಲ್ಲಿದ್ದರೂ, ಎಂಥ ಚಿಂತೆಯಲ್ಲಿದ್ದರೂ, ಆತನು ನಿಮಗೆ ಬಿಡುಗಡೆಯ ನಾಯಕನಾಗಿದ್ದಾನೆ. ಆತನ ಪರಿಶುದ್ಧ ಕರಗಳಲ್ಲಿ ಬಂದರೆ ನಿನ್ನನ್ನು ಆತನು ಗುಣಪಡಿಸುತ್ತಾನೆ, ನಿನ್ನನ್ನು ಆಶೀರ್ವದಿಸುತ್ತಾನೆ, ಈ ಲೋಕದ ಅಂಧಕಾರದ ಶಕ್ತಿಯಿಂದ ನಿನ್ನನ್ನು ಬಿಡಿಸುತ್ತಾನೆ. ಹೌದು ನನ್ನ ಪ್ರಿಯರೇ, ಮತ್ತೊಂದು ಆವರ್ತಿ ಕ್ರಿಸ್ತನ ಪರಿಶುದ್ಧವಾದ ಪಾದಗಳ ಚರಣದಲ್ಲಿ ನಾವು ಆತನ ಹಸ್ತವು ನಮ್ಮನ್ನು ಕರೆಯುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಆಧಾರವಾದ ಹಸ್ತಕ್ಕೆ ನಮ್ಮನ್ನು ನಾವು ಸಮರ್ಪಿಸೋಣ. ದೇವರಿ ವಾಕ್ಯಗಳು ನಮ್ಮೆಲ್ಲರ ಆಧ್ಯಾತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನಾದ ಸ್ವಾಮಿ, ನೀನು ನಮಗೆ ಆಧಾರ. ಲೋಕವು ನಮಗೆ ಆಧಾರವಲ್ಲ ಕರ್ತನೆ. ಲೋಕವು ನಮ್ಮನ್ನು ದ್ವೇಷಿಸುತ್ತದೆ, ಆದರೆ ನೀನು ಲೋಕವನ್ನು ಜಯಿಸಿದ್ದೆ. ನಾನು ಲೋಕವನ್ನು ಜಯಿಸಿದಿರುವ ನಿಮಿತ್ತವಾಗಿ ನೀವು ಲೋಕವನ್ನು ಜಯಿಸುವರೆಂಬುದಾಗಿ ವಾಗ್ದಾನ ಮಾಡಿರುವ ಕರ್ತನೆ, ನಿನ್ನ ಕೃಪಾ ಕರುಣಾ ಹಸ್ತವು ನಮ್ಮ ಮೇಲಿಡು. ಇದೋ ಈ ನಿನ್ನ ಪರಿಶುದ್ಧವಾದ ಮಾತುಗಳನ್ನು ಆಲಿಸುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣ ಕಟಾಕ್ಷ ಬಿಡು. ಈ ವರ್ತಮಾನವನ್ನು ಕೇಳಿರುವ ಪ್ರತಿಯೊಬ್ಬರಿಗೆ ನೂತನ ಶಕ್ತಿ, ನೂತನ ಬಲವನ್ನು ಅನುಗ್ರಹಿಸು. ಆತ್ಮಿಕ ಒಂದು ಪುನರುತ್ಥಾನವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸು. ಲೌಕಿಕ ಆಶಾಪಾಶೆಗಳಲ್ಲಿ ಬಿದ್ದು ಕರ್ತನೆ ಅಂಧಕಾರದಲ್ಲಿ ಜೀವಿಸುವಂಥ ನಿನ್ನ ಮಕ್ಕಳಿಗೆ ನೂತನ ಶಕ್ತಿಯನ್ನು ಅನುಗ್ರಹಿಸು. ನೀನೇ ಅವರಿಗೆ ಆಧಾರವಾಗಿರು. ಶುಭವು ಕೃಪೆಯು ಸದಾಕಾಲವು ನಮ್ಮೆಲ್ಲರ ಮುಂದಿಗಿರಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಐಕ್ಯ ಶಾಂತಿ ಸಮಾಧಾನ ಆಶೀರ್ವಾದವು ನಮ್ಮೆಲ್ಲರೊಂದಿಗೆ ಸದಾಕಾಲ ನಿರಂತರವಾಗಿ ನೆಲೆಯಾಗಿರಲಿ ತಂದೆಯೇ, ಆಮೇನ್.